ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಚಾನಲ್ ಹೊಸಬ್ರಾಗಿದ್ದಾರೆ, ದಯವಿಟ್ಟು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಆಲ್ನ ಚೆಕ್ ಮಾಡ್ಕೊಳ್ಳಿ. ಇದರ ಮೂಲಕ ಅನ್ನೋಕ್ಕಂಥ ವೀಡಿಯೋಸ್ ಇರುತ್ತಲ್ಲ ಅದೆಲ್ಲ ಇಮಿಡಿಯೇಟ್ ಆಗಿ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಗುರು, ಇನ್ನೂ ಇತ್ತಿನ ವಿಡಿಯೋನ ಟಾಪಿಕ್ ಏನಂದರೆ, ಸೊ ಗೋಲ್ಡ್ ಫಿಶ್ ಅಪ್ಡೇಟ್ ಕೊಡೋಣ ಅನಿಸ್ತು. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲೇನು ನೋಡ್ತೀರಾ, ಇದೇ ನನ್ನ ಫಾರ್ಮ್. ಸೊ ಫಾರ್ಮ್ ಅನ್ನೋದಕ್ಕಿಂತ ಸೊ ಚಿಕ್ಕದಾಗೊಂದು ಸೆಟಪ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ಎಲ್ಲ ಥರದ ಮೀನುಗಳಿದೆ ನಂದು ಬ್ರೀಡಿಂಗ್ ಮಾಡಿರೋದು. ಸೊ ಅದರಲ್ಲಿ ಈಗೇನು ನೋಡ್ತಿದ್ರ, ಇದು ಸೊ ಗೋಲ್ಡ್ ಫಿಶಿಂದು ಬ್ರೀಡ್ ಆಗಿರೋ ಮರಿಗಳಿದು. ಸೊ ನೋಡ್ಕೊಂಬಿಡಿ ಇಷ್ಟು ಗೋಲ್ಡ್ ಫಿಶ್ ಮರಿ ಈಗ ಇದೆ. ಸುಮಾರು ಟೈಮ್ ಹಿಂದೆ ಇದು ಬ್ರೀಡ್ ಆಗಿದ್ದು, ಹಾಗೆ ಮೊಟ್ಟೆ ಎಲ್ಲ ಮರಿಯಾಗಿದೆ ಅಲ್ಲ, ವಿಡಿಯೋ ನಿಮಗೆ ಹಾಕಿದ್ದೆ. ಈಗೇನು ನೋಡ್ತಿದ್ದೀರಾ, ಇದು ಸೊ ಒಂದು 2 ಮಂತ್ಸ್ ಆಗಿರ್ಬೋದು ಅನ್ಕೊಂತೀವಿ, 2 ಇಲ್ಲ 3 ಮಂತ್ಸ್ ಆಗಿದೆ. ಈಗ ಇಷ್ಟು ದೊಡ್ಡ ಆಗಿದೆ. ಎಲ್ಲ ಒಂದಕ್ಕೆ ನೋಡ್ತಿರ್ಬೋದು ನೀವು, ಕಲರ್ ಎಲ್ಲ ಬಂದಿದೆ. ಗುರು, ಇನ್ನು ಇದರಲ್ಲಿ ಸುಮಾರೊಂದು 50 ಹತ್ರ ಮೀನು ಇರ್ಬೋದು ಅನ್ಕೊಂತೀನಿ. ಸೊ ಎಷ್ಟಿದೆ ಅಂತ ಹೇಳಿ ಈಗ ನೀವೇ ನೋಡಿ ಫುಡ್ ಹಾಕ್ತೀನಿ, ಬರ್ತವೆ. ಸೊ ಅಲ್ಲಿ ನೋಡ್ತಿರ್ಬೋದು, ಸೊ ಸುಮಾರು ಗೋಲ್ಡ್ ಫಿಶ್ ಮರಿಯೆಲ್ಲ ಇದೆ. ಸೊ ಆ ತುದಿಯೆಲ್ಲ ಸುಮಾರಿದೆ. ಸೊ ನೋಡ್ಕೊಂಬಿಡಿ ಇಷ್ಟೀಗ ಗೋಲ್ಡ್ ಫಿಶ್ ಮರಿಯೆಲ್ಲ ಇದೆ. ಗೋಲ್ಡ್ ಫಿಶ್ ಮರಿನ ಉಳಿಸ್ಕೊಳೋದು ಸೊ ತಮಾಷೆ ಮಾತಾಗಿರಲ್ಲ. ಸೊ ಸುಮಾರು ಕಷ್ಟಪಡ್ಬೇಕಾಗುತ್ತೆ, ಆದರೂ ನಾ ಟ್ರೈ ಮಾಡಿ ಇಷ್ಟು ಗೋಲ್ಡ್ ಫಿಶ್ ಮರಿಯೆಲ್ಲ ಉಳಿದಿರೋದು. ಸೊ ಬೇರೆ ಗಪ್ಪೀಸು ಮೋಲಿಸ್ ಅದಕ್ಕಿಂತ ತುಂಬ ಕಷ್ಟ ಇರ್ತಿದ್ರು ಮರಿಯೆಲ್ಲ ಉಳಿಸ್ಕೊಳೋದು. ಸೊ ನಿಮಗೂ ಕೂಡ ಬ್ರೀಡಿಂಗ್ ಇದನ್ನ ಹೇಗೆ ಮಾಡಬೇಕು, ಮರಿಯೆಲ್ಲ ಕೇರ್ ಹೇಗೆ ಮಾಡಬೇಕಂತ ಹೇಳಿ ಸೊ ವಿಡಿಯೋ ಕೊಡ್ತೀನಿ. ಬಟ್ ಸಪೋರ್ಟೇ ಸಿಗ್ತಿಲ್ಲ ವಿಡಿಯೋ ಮಾಡೋಕ್ಕೆ. ಸೊ ಸುಮಾರು ಒಂದೊಂದು ವೀಡಿಯೋಗೆ 2,000 3,000 ಎಲ್ಲ ವ್ಯೂಸ್ ಬರುತ್ತೆ, ಆದರೆ ಸಬ್ಸ್ಕ್ರೈಬರೇ ಬರ್ತಿಲ್ಲ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ವೀಡಿಯೋ ನೋಡ್ರಪ್ಪ ಯಾರಾದರೂ ಅಷ್ಟೇ. ಸೊ ಹಾಗೆ ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋ ಒಂದು ಲೈಕ್ ಮಾಡಿ. ಸೊ ಇಲ್ಲಿ ನೋಡ್ತಿದ್ದೀರಾ, ಸೊ ಇಲ್ಲಿ ಸುಮಾರು ಮೀನುಗಳೆಲ್ಲ ಇದೆ. ಸೊ ಎಲ್ಲ ಯಾವುದಾದ್ರಲ್ಲಿ ಯಾವ್ಯಾವ ಫಿಶ್ ಇದೆ ಅಂತ ಹೇಳಿ ಪೂರ ತೋರಿಸ್ತೀನಿ ಒಂದು ವಿಡಿಯೋದಲ್ಲಿ. ಸೊ ಅದಕ್ಕೆ ಟೈಮೇ ಬರ್ತಿಲ್ಲ, ಇನ್ನು ಸುಮಾರಿದೆ, ಬೇರೆ ಬೇರೆ ಕಡೆಯಲ್ಲಿ ಇಟ್ಟಿದ್ದೀನಿ ಮೀನು. ಸೊ ಎಲ್ಲ ಒಂದಿನ ಕವರ್ ಮಾಡಿ ತೋರಿಸ್ತೀನಿ ಯಾವ್ಯಾವ ಮೀನಿದೆ ಅಂತ ನನ್ನ ಹತ್ರ. ಹಾಗೆ ಇದೇ ಥರ ವೀಡಿಯೋಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ.